ಚಿನ್ನದ ನಾಡಿನಲ್ಲಿ ನಾಳೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದೆ. ನಾಳೆ ಕೋಲಾರದಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಯನ್ನ ಹಮ್ಮಿಕೊಂಡಿದೆ. ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ ಕೋಲಾರ. ಕ್ಷೇತ್ರ ಘೋಷಣೆ ಬಳಿಕ ಸಿದ್ದರಾಮಯ್ಯಗೆ ಮೊದಲ ಸಮಾವೇಶ ಇದು. ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಕೋಲಾರ ಸಜ್ಜಾಗಿದೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಅಲ್ಲಿಂದ ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಅದಾದ ನಂತರ ನಡೀತಾ ಇರುವಂತ ಮೊದಲ ಸಮಾವೇಶ. 60,000ಕ್ಕೂ ಹೆಚ್ಚು ಜನ ಸೇರಿಸುವುದಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಕೋಲಾರ ಜಿಲ್ಲೆಯ 6 ತಾಲೂಕುಗಳಿಂದ ಕೂಡ ಜನರು ಬರ್ತಾ ಇದ್ದಾರೆ. ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಸಮಾವೇಶದ ನಂತರ ನಾಯಕರ ಜೊತೆ ಸಿದ್ದು ಪ್ರತ್ಯೇಕವಾದಂತ ಚರ್ಚೆಯನ್ನು ಮಾಡಲಿದ್ದಾರೆ. ರಮೇಶ್ ಕುಮಾರ್, ಕೆಎಚ್ ಮುನಿಯಪ್ಪ ಸೇರಿ ಹಲವರೊಂದಿಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಚುನಾವಣಾ ಪ್ರಚಾರವನ್ನ ಕೈಗೊಳ್ಳುವ ಬಗ್ಗೆ ಸಿದ್ದರಾಮಯ್ಯ ಮಾತುಕತೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಪ್ರಜಾಧ್ವನಿ ಯಾತ್ರೆಯ ಮೂಲಕ ಮತದಾರರನ್ನ ಸೆಳೆಯೋದಕ್ಕೆ ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾಂಗ್ರೆಸ್ ಮುಂದಾಗಿದೆ. ಈಗ ಚಿನ್ನದ ನಾಡಿನಲ್ಲಿ ನಾಳೆ ಈ ಪ್ರಜಾಧ್ವನಿ ಕಾರ್ಯಕ್ರಮ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಮೂರ್ತಿ. ಶ್ರೀನಿವಾಸ್, ಈಗಾಗಲೇ ಕೋಲಾರದಲ್ಲಿ ಮೊದಲ ಸಮಾವೇಶ ನಡೀತಾ ಇದೆ, ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾ ಇದ್ದಾರೆ, ಯಾವ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಕಾಂಗ್ರೆಸ್? ಇದು ಕೋಲಾರದಲ್ಲಿ ಸೋಮವಾರ ನಾಳೆ ಬೆಳಗ್ಗೆ ಕಾರ್ಯಕ್ರಮ ನಿಗದಿಯಾಗಿರುವಂತದ್ದು. ಪ್ರಜಾಧ್ವನಿ ಅನ್ನುವಂತ ಕಾಂಗ್ರೆಸ್ಸಿಗರ ಕಾರ್ಯಕ್ರಮ. ಇಲ್ಲಿನ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಪ್ರತಿಪಕ್ಷದ ನಾಯಕರಾಗಿರುವಂತ ಸಿದ್ದರಾಮಯ್ಯ ಅವರು ಸೇರಿಕೊಂಡು ಬಹಳಷ್ಟು ಜನ ದೊಡ್ಡ ದೊಡ್ಡದ ಹಿರಿಯ ಮುಖಂಡರೆಲ್ಲ ಕೂಡ ಇಲ್ಲಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾದಂತ ಮಹತ್ವ ಬಂದಿದೆ. ಇದ್ರ ಜೊತೆಯಲ್ಲಿ ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ವಿಚಾರ ಕೂಡ ಈಗಾಗಲೇ ಪ್ರಸ್ತಾಪ ಆಗಿರೋದ್ರಿಂದ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾರೆ ಈ ಕಾರ್ಯಕ್ರಮ. ನಾಳೆ ಬೆಳಗ್ಗೆ ನಡೀತಾರೆ ಕಾರ್ಯಕ್ರಮ ಬಹಳಷ್ಟು ಮಹತ್ವ ಪಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಕೋಲಾರ ಸಿದ್ಧತೆ ಏನು, ಕೋಲಾರದ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಿದ್ಧತೆ ಮಾಡಲಾಗ್ತಾ ಇದೆ. ಕೋಲಾರ ನಗರದ ಹೊರವಲಯದಲ್ಲಿ ಹಮ್ಮಿಕೊಂಡಂತ ಈ ಕಾರ್ಯಕ್ರಮವನ್ನ ನಾಳೆ ಬೆಳಗ್ಗೆ ಸುಮಾರು 11 ಗಂಟೆ ಹೊತ್ತಿಗೆ ಶುರು ಮಾಡ್ತೀವಿ ಅಂತ ಈಗಾಗಲೇ ಕಾಂಗ್ರೆಸ್ನ ವಕ್ತಾರರು ತಿಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬೇಕಾಗಿರುವಂತ ಎಲ್ಲಾ ಅಗತ್ಯವಾದಂತ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ಳಾಗ್ತಾ ಇದೆ. ಏನು, ಕೋಲಾರ ನಗರದ ಬೈಪಾಸ್ ರಸ್ತೆಯಲ್ಲಿರೋ ಒಂದು ಮೈದಾನದಲ್ಲಿ ಈ ಕಾರ್ಯಕ್ರಮಕ್ಕೆ ಬೇಕಾಗಿರುವಂತ ಎಲ್ಲ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ ಇಲ್ಲಿ. ಓಕೆ, ಥ್ಯಾಂಕ್ ಯು. ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.